ಇವತ್ತಿನ ವಿಶೇಷ ಒಂದೇ ಕುಕ್ಕರ್ನಲ್ಲಿ ಮಾಡುವಂಥ ರಸಂ ರೈಸ್ ಅಥವಾ ತಿಳಿಸಾರಿನ ಅನ್ನ ಅನ್ನ ಮಾಡಬೇಕು ತಿಳಿಸಾರು ಮಾಡಬೇಕು ಅನ್ನಂಗೆ ಏನೂ ಇಲ್ಲ ಅಡುಗೆ ಮಾಡಬೇಕು ಅನ್ನೋ ಯೋಚನೆ ಬಂದ ತಕ್ಷಣ ಐದೇ ನಿಮಿಷದಲ್ಲಿ ಯಾರು ಬೇಕಾದರೂ ಈ ರುಚಿಯಾದಂತಹ ರಸಂ ರೈಸನ್ನು ಚಿಟಕಿ ಹೊಡೆದಷ್ಟು ಸುಲಭವಾಗಿ ಮಾಡಿ ಮುಗಿಸ್ಬೋದು ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಆಶಾ ನಿಮಗೆಲ್ಲರಿಗೂ ಅಡುಗೆಯ ಸಾಧನಕ್ಕೆ ಸ್ವಾಗತ ಈ ರಸಮ್ ರೈಸ್ ಅಥವಾ ತಿಳಿಸಾರಿನ ಅನ್ನ ಮಾಡೋದಕ್ಕೆ ಮೊದಲು ಒಂದು ಸಿಂಪಲ್ ಆಗಿರೋಂಥ ಮಸಾಲೆ ರುಬ್ಕೋಬೇಕಾಗುತ್ತೆ ಯಾವಾಗಲೂ ಎಲ್ಲರ ಮನೆಯಲ್ಲೂ ತಿಳಿಸಾರಿನ ಪುಡಿ ಇರೋದಿಲ್ಲ ಇದ್ದರೆ ಅದನ್ನೇ ಒಂದು ಸ್ಪೂನ್ ಹಸೇರ್ಸ್ಕೋಬೋದು ಇಲ್ಲಾಂದರೆ ಈ ರೀತಿ ಮಸಾಲೆ ರುಬ್ಕೋಬೋದು ಇಲ್ಲಿ ನೋಡಿ ಒಂದು ಐದರಿಂದ ಆಳು ಮೆಂತೆಕಾಳು ಒಂದು ಎರಡು ಚಿಟಿಕೆಯಷ್ಟು ಇಂಗು ಗಟ್ಟಿ ಇಂಗನ್ನು ತೊಗೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಮೆಣಸು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಹಾಗೆಯೇ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದೇ ಒಂದು ಕೆಂಪು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಬೇಡ ಅಂದರೆ ಆರಾಮಾಗಿ ಸ್ಕಿಪ್ ಮಾಡ್ಬೋದು ಬೆಳ್ಳುಳ್ಳಿ ಹಾಕಿದರೆ ಆರೋಗ್ಯಕರನು ಹಾಗೆ ರುಚಿಯಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದನ್ನೆಲ್ಲನೂ ಸೇರಿಸಿ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ ಯಾವಾಗ ಇದು ಗಮಗಮ ಅನ್ನತ್ತೋ ಹಾಗೆ ಲೈಟಿಗೆ ಕಲರ್ ಚೇಂಜ್ ಆಗುತ್ತೋ ಆಗ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೋಬೇಕಾಗುತ್ತೆ ಇದರೊಂದಿಗೆ ಮತ್ತೆ ಸಾಮಗ್ರಿಗಳನ್ನ ಸೇರಿಸ್ಬೇಕಾಗುತ್ತೆ ಅದೇನು ಅಂತ ಹೇಳ್ತಾ ಹೋಗ್ತೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತೊಗರಿ ಬೇಳೆನ ನೆನ್ಸಿಟ್ಕೊಂಡಿದ್ದೆ ನೆನ್ಸಿರ ಅಂಥ ತೊಗರಿ ಬೇಳೆನೂ ಸಹ ನಾನಿಲ್ಲಿ ಮಸಾಲೆಯೊಂದಿಗೆ ರುಬ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಮಸಾಲೆ ರುಬ್ಬೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಮಸಾಲೆ ಬದಲು ಒಂದು ಟೇಬಲ್ ಸ್ಪೂನಷ್ಟು ರಸಂ ಪುಡಿ ಹಾಗೆ ತೊಗರಿಬೇಳೆ ನೆಣಸಿನ ಅಂಥ ಬೇಳೆನ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಂಡ್ರೆ ಸರಿ ಹೋಗುತ್ತೆ ಹಾಗೆಯೇ ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿನೂ ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಬೇಳೆನ ಏನಕ್ಕೆ ರುಬ್ಬಬೇಕು ಅಂತಂದರೆ ಇದರಿಂದ ರುಚಿನೂ ಹೆಚ್ಚುತ್ತೆ ಹಾಗೆಯೇ ಒಂದು ಕನ್ಸಿಸ್ಟೆನ್ಸಿ ಸಿಗುತ್ತೆ ಈ ರೀತಿ ರುಬ್ಬಿರೋ ಅಂಥ ತೊಗರಿಬೇಳೆನ ಹಾಕಿ ನಾವು ರೈಸ್ ಮಾಡಿದರೆ ಟೇಸ್ಟು ಅದ್ಭುತವಾಗಿರುತ್ತೆ ಇಲ್ಲಿ ಒಂದು ಸಣ್ಣ ನೆಲ್ಲಿಕಾಯಿ ನೆಲ್ಲಿಕಾಯಿಗಾತ್ರೆದಷ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ಸುಮಾರು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ನೀರಿನಲ್ಲಿ ನೆನೆಸಿಟ್ಕೊಂಡು ಆ ರಸನ ತೆಗೆದಿಟ್ಕೊಳ್ತಾ ಇದ್ದೀನಿ ಇದು ಸಹ ಸೈಡಿಗೆ ಇರಲಿ ಈಗ ತಿಳಿಸಿನ ಮಸಾಲೆ ಹಾಗೆ ಹುಣಸೆ ರಸ ರೆಡಿಯಾಗಿದೆ ಅದನ್ನು ಸೈಡಿಗೆ ತೆಗೆದಿಟ್ಟಿದ್ದೀನಿ ಈ ಲೋಟದಲ್ಲಿ ಅಂದರೆ ಇನ್ನೂರು ಎಮ್ ಎಲ್ ಅಷ್ಟು ಹಿಡಿಯುವಂಥ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ತೊಳೆದಿರೋಂಥ ಅಕ್ಕಿನ ಡೈರೆಕ್ಟಾಗಿ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ನಾನು ಮೊದಲೇ ಹೇಳಿದೆ ಇವತ್ತು ಬರೀ ಕುಕ್ಕರ್ನಲ್ಲೇ ಈ ಒನ್ ಪಾಟ್ ರಸಮ ರೈಸನ್ನ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಜೊತೆಗೆ ನಾವು ತೆಗೆದಿಟ್ಕೊಂಡಂಥ ಹುಣಸೆ ರಸನೂ ಸಹ ಸೇರಿಸ್ತಾ ಇದ್ದೀನಿ ಅಕ್ಕಿ ಹುಣಸೆ ರಸ ಹಾಗೆ ಎರಡು ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೆಟೊನ ಸಣ್ಣ ಸಣ್ಣದಾಗಿ ಕತ್ತರಿಸ್ಕೊಂಡು ಅದನ್ನು ಸಹ ಇಲ್ಲಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ನಾವು ರುಬ್ಬಿಟ್ಕೊಂಡಂಥ ಈ ತಿಳಿ ಮಸಾಲೆನ ಇಲ್ಲಿ ಸೇರಿಸ್ತಾ ಇದ್ದೀನಿ ನಾನು ಮೊದಲೇ ಹೇಳಿದೆ ಮಸಾಲೆ ರುಬ್ಬಕ್ಕೆ ಟೈಮ್ ಇಲ್ಲ ಅಂದರೆ ತಿಳಿಸಿನ ಪುಡಿನ ಡೈರೆಕ್ಟಾಗಿ ಸೇರಿಸ್ಬೋದು ತೊಗರಿಬೇಳೆನೂ ಸಹ ಡೈರೆಕ್ಟಾಗಿ ಸೇರಿಸ್ಬೋದು ನೆನೆಸಿರೋಂಥ ತೊಗರಿಬೇಳೆ ಈಗ ಒಂದು ಲೋಟ ಅಕ್ಕಿಗೆ ನಾನಿಲ್ಲಿ ಮೂರು ಲೋಟದಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಮಾಮೂಲಿ ಅನ್ನಕ್ಕಿಂತ ಈ ರಸಮ್ ರೈಸು ಅಂದರೆ ತಿಳಿಸ ಅನ್ನ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೆಂದರೆ ರುಚಿಯಾಗಿರುತ್ತೆ ಹಾಗಾಗಿ ಒಂದು ಅಕ್ಕಿಗೆ ಮೂರು ಲೋಟ ನೀರನ್ನ ಸೇರಿಸಿದ್ರೆ ಈ ನೈಸಾಗಿ ಬರುತ್ತೆ ಕನ್ಸಿಸ್ಟೆನ್ಸಿನೂ ಚೆನ್ನಾಗಿರುತ್ತೆ ಈಗ ನೋಡಿ ಮೂರು ಲೋಟದಷ್ಟು ನೀರನ್ನ ಸೇರಿಸಾಗಿದೆ ಈ ರೀತಿ ರಸಂ ರೈಸ್ ಮಾಡಿದರೆ ಚಿಕ್ಕ ಮಕ್ಕಳಿಗೂ ಸಹ ಕೊಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಅಷ್ಟು ನೈಸಾಗಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿರುತ್ತೆ ಈ ಸ್ಟೇಜ್ನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಲೈಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿದ್ರೆ ಈಗಲೇ ಸ್ವಲ್ಪ ಘಮ ಘಮ ಅಂದ ಸುವಾಸನೆ ಬರ್ತಾಯಿದೆ ಯಾಕೆಂದರೆ ಮಸಾಲೆ ರುಬ್ಬಿ ಹಾಕಿರೋದ್ರಿಂದ ಅದು ಆದಮೇಲೆ ಇಲ್ಲಿ ಸ್ವಲ್ಪ ಕರಿಬೇವಿನ ಎಲೆನ ಈ ರೀತಿ ಹಾಕಿ ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಷ್ಲ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ನಾಲ್ಕರಿಂದ ಐದು ವಿಸಲಿಂದ ಕುಗ್ಸ್ಬೇಕಾಗುತ್ತೆ ಆಗಲೇ ಈ ರಸಮ್ ರೈಸು ತುಂಬನೇ ನುಣ್ಣಗೆ ನೈಸಾಗಿ ಬೆಂದು ರುಚಿಯಾಗಿರುತ್ತೆ ನಾಲ್ಕರಿಂದ ಐದು ವಿಸಿಲಾದ ಮೇಲೆ ಅವೆಲ್ಲ ನ್ಯಾಚುರಲ್ಲಾಗಿ ಹೋಗಿ ಮೇಲೆ ತೆಗೆದು ನೋಡಿದರೆ ನೋಡಿದ್ರ ಪರ್ಫೆಕ್ಟಾಗಿ ಈ ಅನ್ನ ರೆಡಿಯಾಗಿದೆ ಸಪ್ರೇಟಾಗಿ ತಿಳಿಸಾರು ಮಾಡಬೇಕು ಅನ್ನೋಂಗಿಲ್ಲ ಅನ್ನ ಮಾಡಬೇಕು ಅನ್ನೋಂಗಿಲ್ಲ ಅಡುಗೆ ಮಾಡಬೇಕು ಅಂತ ಯೋಚನೆ ಬಂದಿದ್ದ ತಕ್ಷಣ ಇದನ್ನು ರುಚಿಯಾಗಿ ರೆಡಿ ಮಾಡ್ಬೋದು ಅಷ್ಟು ಸುಲಭ ಬರೀ ಒಂದೇ ಒಂದು ಕುಕ್ಕರ್ ಸಾಕಷ್ಟೇ ಈಗ ಡೆಲಿಸಿನ ಅನ್ನ ಏನೋ ರೆಡಿಯಾಗಿದೆ ಇದು ರುಚಿ ಹೆಚ್ಚಿಸಬೇಕು ಅಂದರೆ ಲಾಸ್ಟಿಗೆ ಇದಕ್ಕೆ ತುಪ್ಪದ ಒಗ್ಗರಣೆ ಕೊಡಬೇಕಾಗುತ್ತೆ ತುಪ್ಪದ ಒಗ್ಗರಣೆ ತುಂಬಾ ಇಂಪಾರ್ಟೆಂಟು ಅದಕ್ಕೆ ಇಲ್ಲಿ ನಾನು ಎರಡು ಟೀ ಸ್ಪೂನಷ್ಟು ತುಪ್ಪನ ಇಲ್ಲಿ ತೊಗೊಂಡಿದ್ದೀನಿ ತುಪ್ಪದ ಒಂದು ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಅದಾದಮೇಲೆ ಉದ್ದಿನ ಬೆಳೆಯನ್ನು ಸೇರಿಸ್ತಾ ಇದ್ದೀನಿ ಜೀರಿಗೆ ಹಾಕ್ತಿಲ್ಲ ಯಾಕೆಂದರೆ ನಾನು ರುಬ್ಬೋದಕ್ಕೆ ಸೇರಿಸಿರೋದ್ರಿಂದ ಹಾಗೆಯೇ ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ ಇಂಗಿನ ಪುಡಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆನ ಹಾಕಿದರೆ ಸಿಂಪಲ್ ಆಗಿರೋ ಅಂಥ ಬಿಸಿ ಬಿಸಿಯಾಗಿರೋ ಅಂಥ ಈ ಒಗ್ಗರಣೆ ರೆಡಿ ಈ ಒಗ್ಗರಣೆನ ಬೆಂದಿರೋ ಅಂಥ ರಸಮ್ ರೈಸ್ ಮೇಲೆ ಹಾಕಿ ಮಿಕ್ಸ್ ಮಾಡಿದರೆ ಮನೆಯೆಲ್ಲ ಗಮಗಮ ಅಂತ ಅಂತ ಕೂಡಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ರಸಮ್ಮನ್ನು ಅನ್ನ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಬಹುದು ಮಕ್ಕಳು ಅನ್ನ ತಿಳಿಸಾರನ್ನ ಕಲಿಸ್ಕೊಂಡು ತಿನ್ನಲ್ಲ ಅಂದರೆ ಈ ರೀತಿ ಮಾಡಿಕೊಡಿ ಸಿಂಪಲ್ ಸಿಂಪಲ್ಲಾಗಿರುತ್ತೆ ಹಾಗೆ ರುಚಿಯಾಗಿರುತ್ತೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಇನ್ನೊಂದೇನು ಅಂತಂದರೆ ಮನೆಯಲ್ಲಿ ಯಾರಿಗಾರು ಮೈ ಹುಷಾರಿಲ್ಲ ಅಂದರೆ ಈ ರೀತಿ ಮಾಡಿಕೊಟ್ರೆ ಆಗಿರುತ್ತೆ ತಿನ್ನೋದಕ್ಕೂ ತುಂಬಾ ಸುಲಭವಾಗಿರುತ್ತೆ ಅತೀ ಸುಲಭವಾಗಿ ಒಂದೇ ಕುಕ್ಕರ್ನಲ್ಲಿ ಮಾಡಿ ಮುಗಿಸೋ ಅಂತ ಅನ್ನ ಮಾಡೋದು ಹೇಗೆ ಅಂತ ನೋಡಿದ್ವಿ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂಡೆ ಖಂಡಿತವಾಗಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ ಹಾಗೇ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ ಇಲ್ಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ವೆಬಲ್ ಬಟನ್ ಕೂಡ ಟಚ್ ಮಾಡಿ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಶೇರ್ ಚಾಟ್ನಲ್ಲಿ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಅಲ್ಲಿವರೆಗಾ. ಥ್ಯಾಂಕ್ ಯು ಬಾಯ್ ಬೈ ಸಿ ಯು